ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಮ್ಮಮ್ಮ ರಾಗಿ ಸೇರಿ ಮಮ್ಮು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಫಸ್ಟು ರಾಗಿ ಚೆನ್ನಾಗಿ ತೊಳ್ಕೋಬೇಕು. ತೊಳ್ಕೊಂಡು 8 hours ನೀರಲ್ಲಿ ನೆನೆಸಿಡ್ಬೇಕು. 8 hours ನೀರಲ್ಲಿ ನೆನೆಸಿ ಆದಮೇಲೆ ಅದನ್ನು ಮೊಳಕೆ ಬರೋದಕ್ಕೆ ಒಂದು ಕಾಟನ್ ಕ್ಲೋತಲ್ಲಿ ಇಲ್ಲ ಟವಲಲ್ಲಿ ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿಟ್ಬಿಡ್ಬೇಕು ಫಾರ್ 1 day ಅಥವಾ 2 days. 2 days ಆದಮೇಲೆ ಚಿಕ್ಕ 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 ಸ್ಪ್ರೌಟ್ಸ್ ಬಂದಿರುತ್ತೆ. ಆ ಸ್ಪ್ರೌಟ್ಸ್ನ ಬಂದಮೇಲೆ ಬಿಸಿಲಲ್ಲಿ 2 days ಒಣಗಿಸ್ಬೇಕು ಚೆನ್ನಾಗಿ ಗರಿ ಗರಿ ಆಗೋವರೆಗೂ. ಒಣಗಿದ್ಮೇಲೆ ಒಂದು ದೊಡ್ಡ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಪೂರ್ತಿಯಾಗಿ ಹುರ್ಕೋಬೇಕು. ಘಮ ಘಮ ಅಂತ ವಾಸನೆ ಬರೋವರೆಗೂ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಡುರ್ ಅಂತ ಮಾಡಿ ಫುಲ್ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿದ್ಮೇಲೆ ಒಂದ್ಲಿ ಮಾಡಿ ನೈಸ್ ಪೌಡರ್ ಮಾಡಬೇಕು. ಅದಾದ್ಮೇಲೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೋಬೇಕು. ಘಮ ಘಮ ಅಂತ ಇರುತ್ತೆ ರಾಗಿ ಪುಡಿ. ಅದಾದ್ಮೇಲೆ ಒಂದು ಲೋಟ ನೀರು ತಗೊಂಡು ಅದಕ್ಕೆ 2-3 spoons ರಾಗಿ ಮಾಡ್ಕೊಂಡಿರೋ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೇ ಒಂದು ಗಂಟು ಇಡಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಸ್ಟವ್ ಮೇಲೆ ಇಟ್ಟು ಬೇಯಿಸ್ಬೇಕು. ಒಂದೇ ಒಂದು ಏಲಕ್ಕಿ ಹಾಕಬೇಕು. ಘಮ ಘಮ ಅಂತ ಇರುತ್ತೆ ಏಲಕ್ಕಿ ಹಾಕಿದ್ರೆ. ಅದಾದಮೇಲೆ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಆಚ್ತಾ ಇರಬೇಕು. ಮಿಕ್ಸ್ ಮಾಡಿಲ್ಲ ಅಂತಂದರೆ ಗಂಟು ಗಂಟು ಬಂದ್ಬಿಡುತ್ತೆ. ಅದಕ್ಕೆ 2-3 minutes ಆಚ್ತಾನೇ ಇರಬೇಕು. ಕುದಿ ಬರೋವರೆಗೂ ಆಚ್ತಾನೇ ಇರಬೇಕು. ಕೊಟ್ಟ ಕೊಟ್ಟ ಅಂತ ಕುದೀತಾ ಇರಬೇಕಾದ್ರೆ ಸಿಮ್ಮಲ್ಲಿಟ್ಬಿಟ್ಟು ಏನಾದರೂ ಲಿಡ್ ಕವರ್ ಮಾಡಿ ಬಿಟ್ಬಿಡ್ಬೇಕು. ಆಮೇಲೆ 1 minute ಆದಮೇಲೆ ಲಿಡ್ ಓಪನ್ ಮಾಡಬೇಕು. ಅವಾಗ ರಾಗಿ ಸರಿ ಆಗೋಗಿರುತ್ತೆ. ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಪುಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಇರುತ್ತೆ. ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಲ್ಲಿಗೆ ರಾಗಿ ಸರಿ ಘಮ ಘಮ ಅಂತ ರೆಡಿ ಆಗೋಗುತ್ತೆ. ಆಹಾ, ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ? ಸ್ವಲ್ಪೇ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಫುಲ್ಲು ಯಮ್ಮಿ 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 ರೆಡಿ ಆಗೋಗುತ್ತೆ. ಚೆನ್ನಾಗಿತ್ತಲ್ವಾ ರಾಗಿ ಸರಿ ಮಮ್ಮು? ನಿಮ್ಗೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಮ್ಮಿ 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 ಮಮ್ಮು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಬಾಯ್.